ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ದೀಪಿಕಾ ಅಂಚಲ್ಕರ್. ಭಾರತೀಯ ಸಂಸ್ಕೃತಿ ಹಾಗೂ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಾಮಾನ್ಯವಾಗಿ ಎಲ್ಲ ಜನರು ನಮ್ಮ ಮಾತನ್ನ ಕೇಳ್ತಾ ಇರಲ್ಲ, ನಮ್ಮ ಮನೆಯವರೇ ಕೇಳ್ತಾ ಇರೋದಿಲ್ಲ. ಉದಾಹರಣೆಗೆ, ಗಂಡ ಹೆಂಡತಿಯ ಮಾತು ಕೇಳ್ತಾ ಇರಲ್ಲ, ಅಥವಾ ಹೆಂಡತಿ ಗಂಡನ ಮಾತು ಕೇಳ್ತಾ ಇರೋದಿಲ್ಲ, ಅಥವಾ ತಂದೆ ತಾಯಿಯ ಮಾತನ್ನ ಮಕ್ಕಳು ಕೇಳ್ತಾ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ, ನಾವು ಕೆಲಸ ಮಾಡ್ತಾ ಇರುವ ಸ್ಥಳದಲ್ಲಿ ನಮ್ಮ ಮಾತು ನಡೀತಾ ಇರೋದಿಲ್ಲ, ಅಂತಹ ಸಂದರ್ಭದಲ್ಲಿ ಏನ್ ಮಾಡಿದ್ರೆ ನಮ್ಮ ಮಾತು ನಡೆಯುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಮಾತನ್ನ ಸಿದ್ಧಿಸ್ಕೋಬೇಕು. ಗಂಡ ಹೆಂಡತಿಯ ಮಧ್ಯ ಆಗುವ ಮನಸ್ತಾಪ ಕಡಿಮೆ ಮಾಡಬೇಕು ಅಂದ್ರೆ ಈ ರೀತಿ ಮಾಡಿದ್ರೆ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಮೊದಲನೇದಾಗಿ, ಈ ಕಾರ್ಯ ಮಾಡೋದಕ್ಕೆ ಯಾವುದೇ ರೀತಿಯ ದಿನದ ನಿಬಂಧನೆ ಇಲ್ಲ. ಯಾವ ವಾರ ಬೇಕಾದರೂ ಈ ಕಾರ್ಯವನ್ನ ನಾವು ಮಾಡಬಹುದಾಗಿದೆ. ಭಾನುವಾರ, ಮಂಗಳವಾರ, ಗುರುವಾರ, ಶುಕ್ರವಾರ, ಈ ಮುಖ್ಯ ದಿನಗಳಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗಿದೆ, ಫಲದಾಯಕವಾಗಿದೆ ಈ ವಾರಗಳು. ನಂತರ ಈ ಕಾರ್ಯ ಮಾಡಲು ಏನೇನ್ ಬೇಕು ಅಂದ್ರೆ, ಎರಡು ವಿಳ್ಯದೆಲೆ ಮತ್ತು ಒಂದು ಪಚ್ಚಕರ್ಪೂರ. ಈ ಪಚ್ಚಕರ್ಪೂರ ವೆಂಕಟೇಶ್ವರ ಸ್ವಾಮಿಗೆ ತುಂಬಾ ಪ್ರಿಯದಾಯಕ. ನೀಲಾಂಜನ ಆರತಿಗೋಸ್ಕರ ವೆಂಕಟೇಶ್ವರ ಸ್ವಾಮಿಗೆ ಈ ಪಚ್ಚಕರ್ಪೂರ ತುಂಬಾ ಪ್ರಿಯದಾಯಕ. ಯಾಕಂದ್ರೆ ನೀಲಾಂಜನ ಆರತಿಯನ್ನ ಈ ಪಚ್ಚಕರ್ಪೂರದಲ್ಲಿಯೇ ಮಾಡೋದು. ನಂತರ ನಮ್ಮ ದೇವರ ಕೋಣೆಯಲ್ಲಿ ನಮ್ಮ ಪ್ರಿಯವಾದ ದೇವರೇ ಆಗಿರ್ಬೋದು ಅಥವಾ ನಮ್ಮ ಮನೆ ದೇವರೇ ಆಗಿರ್ಬೋದು, ಅಲ್ಲಿ ಹೋಗಿ ನಾವು ವಿಳ್ಯದೆಲೆಯನ್ನ ತೆಗೆದುಕೊಳ್ಳಿ. ಒಂದು ಮೊದಲನೇದಾಗಿ ಒಂದು ವಿಳ್ಯದೆಲೆಯನ್ನ ತೆಗೆದುಕೊಂಡು ಅದರ ಮೇಲೆ ಒಂದು ಪಚ್ಚಕರ್ಪೂರವನ್ನ ಇಟ್ಟು, ನಂತರ ಮಗುಚಿ ಇನ್ನೊಂದು ವಿಳ್ಯದೆಲೆಯನ್ನ ಅದರ ಮೇಲೆ ಇಡಬೇಕು. ಅದು ಇಲ್ಲಿ ತೊಟ್ಟು ಇದ್ದು ಇಲ್ಲಿ ತುದಿ ಇದ್ರೆ ಅದೇ ರೀತಿ ಇಡಬೇಕು. ನಂತರ ದೇವರ ಮುಂದೆ ಇಟ್ಟು ನಾವು ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು, ಆ ಪಚ್ಚಕರ್ಪೂರ ಎಲೆ ಇರುತ್ತಲ್ಲ ಅದನ್ನು ತೆಗೆದುಕೊಂಡು ಅದ್ರ ಮೇಲೆ ಇಟ್ಟು ಪೊಟ್ಟಣದ ರೀತಿ ಕಟ್ಟಬೇಕಾಗುತ್ತೆ. ಪೊಟ್ಟಣದ ರೀತಿ ಕಟ್ಟಿದ ನಂತರ ದೇವರ ಮುಂದೆ ಇಟ್ಟು ಧೂಪ ದೀಪದಿಂದ ಪೂಜೆ ಮಾಡಬೇಕು ಮತ್ತೆ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ, ಏನಕ್ಕೋಸ್ಕರ ನಮ್ಮ ಮಾತನ್ನ ಕೇಳ್ತಾ ಇಲ್ಲ, ಅವರ ಹೆಸರನ್ನ ಪಠನೆ ಮಾಡ್ಕೋಬೇಕು, ಅವರ ಹೆಸರನ್ನ ಹೇಳ್ಕೋಬೇಕಾಗುತ್ತೆ. ನಮ್ಮ ಮನೆಯವರಾಗಿರ್ಬೋದು ಅಥವಾ ನಮ್ಮ ಹೆಂಡತಿ ಮಕ್ಕಳು ಅಥವಾ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವ ಸ್ಥಳದಲ್ಲಿ ಯಾರು ನಮ್ಮ ಮಾತನ್ನ ಕೇಳ್ತಾ ಇರೋದಿಲ್ವೋ ಅವರ ಹೆಸರನ್ನ ಹೇಳ್ಕೊಂಡು ನಾವು ಅಲ್ಲಿ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ದೇವರ ಮುಂದೆ ಸಂಕಲ್ಪ ಮಾಡಿಕೊಂಡು ನಂತರ ಆ ಪಟ್ಟಣವನ್ನು ಏನ್ ಮಾಡಬೇಕು, ಪಟ್ಟಣವನ್ನ ನಮ್ಮ ಗಂಡಸರಾಗಿದ್ರೆ ಜೋಬಿನಲ್ಲಿ ಇಟ್ಕೊಳ್ಳಿ, ಹೆಂಗಸರಾಗಿದ್ದರೆ ಅವರ ವ್ಯಾನಿಟಿ ಬ್ಯಾಗ್ ನಲ್ಲಿ ಇಟ್ಕೊಳ್ಳಿ, ಆ ಮಕ್ಕಳಾಗಿದ್ದರೆ ಅವರ ಸ್ಕೂಲ್ ಬ್ಯಾಗ್ ನಲ್ಲಿ ಇಡ್ಬೋದು. ಈ ರೀತಿ ಮಾಡೋದ್ರಿಂದ ನಮ್ಮ ಮಾತನ್ನ ಅವರು ಕೇಳುವಂತಾಗ್ತಾರೆ. ಮತ್ತೆ ನಮ್ಮ ಗಂಡ ಹೆಂಡತಿಯ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯಗಳು ಕೂಡ ನಿವಾರಣೆ ಆಗುತ್ತೆ. ಸ್ವಲ್ಪ ದಿನ, ಒಂದು ವಾರ ಆದ್ಮೇಲೆ ಆ ಎಲೆ ಕರ್ಪೂರ ಕರ್ಗೋಗಿ ಆ ಎಲೆ ಒಣಗೋದ್ರೆ ಏನ್ ಮಾಡ್ಬೇಕು, ಮತ್ತೆ ಅದೇ ರೀತಿ ಎಲೆಯನ್ನ ತೆಗೆದುಕೊಂಡು ಕರ್ಪೂರವನ್ನ ಅದರ ಮೇಲೆ ಇಟ್ಟು ನಂತರ ಅದೇ ರೀತಿ ಮತ್ತೆ ಸಂಕಲ್ಪ ಮಾಡಿಕೊಂಡು ಮತ್ತೆ ಇನ್ನೊಂದು ಬಾರಿ ಪೂಜೆ ಮಾಡಿ ಅದನ್ನ ಮತ್ತೆ ಪೊಟ್ಟಣದಲ್ಲಿ ಇಟ್ಕೋಬೇಕು. ಈ ಒಣಗಿದ ಎಲೆಯನ್ನ ಆ ಕರ್ಪೂರವನ್ನ ಏನ್ ಮಾಡ್ಬೇಕಾಗುತ್ತೆ, ಯಾರು ತುಳಿಯದಂತಹ ಜಾಗದಲ್ಲಿ, ಯಾರು ತಿರುಗಾಡದ ಜಾಗದಲ್ಲಿ ಅದನ್ನ ಹಾಕ್ಬೇಕಾಗುತ್ತೆ, ಅಥವಾ ಹರಿಯೋ ನೀರಲ್ಲೂ. ಅಥವಾ ಶ್ರೀ ಆದಿಶಕ್ತಿ ಮಹಾಕಾಳಿ ದೇವಿ ಜ್ಯೋತಿಷ್ಯ ಕೇಂದ್ರ, ಭದ್ರಕಾಳಿ ಅಮ್ಮನವರ ಆರಾಧಕರು, ಕರುನಾಡಿನ ಹೆಸರಾಂತ ಜ್ಯೋತಿಷಿ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು, ನುಡಿದಂತೆ ನಡೆಯುವುದು. ಉಚಿತ ಜ್ಯೋತಿಷ್ಯ, ಖಚಿತ ಪರಿಹಾರ. ಸಮಸ್ಯೆ ಎಂತಹತ್ತೇ ಇರಲಿ, ಸರ್ವ ಸಮಸ್ಯೆಗೆ ಕ್ಷಣಾರ್ಧದಲ್ಲಿ ಪರಿಹಾರ ಶತ ಸಿದ್ಧ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಸತಿಪತಿ ಕಲಹ, ಗಂಡ ಪರಸ್ಥಿತಿ ನಂಬಿದ್ದರೆ ಶತ್ರುನಾಶ, ವಾಮಾಚಾರ, ಸರ್ವ ಸಮಸ್ಯೆಗೆ ಭದ್ರಕಾಳಿ ದೇವಿ ಶಕ್ತಿಯಿಂದ ಕೇವಲ 2 ದಿನದಲ್ಲಿ ಪರಿಹಾರ ಶತ ಸಿದ್ಧ. ಪಂಡಿತ್ ಶ್ರೀ ರಮೇಶ್ ಭಟ್ ಆಚಾರ್ಯರು, ದೂರವಾಣಿ ಸಂಖ್ಯೆ 9900088666. ಮರದ ಬೇರಿನ ತುದಿಯಲ್ಲೋ ಎಲ್ಲ ಒಂದ್ ಕಡೆ, ಯಾರು ತುಳಿಬಾರ್ದಂತಹ ಜಾಗದಲ್ಲಿ ಆ ಪಚ್ಚಕರ್ಪೂರ ಮತ್ತು ಒಣಗಿದ ಎಲೆಯನ್ನ ಹಾಕ್ಬೇಕಾಗುತ್ತೆ. ಇದರಿಂದ ನಮ್ಮ ಮಾತನ್ನ ಆ ಜನರು ಕೇಳುವಂತಾಗ್ತಾರೆ. ಗಂಡ ಹೆಂಡತಿಯರು ಅನ್ಯೋನ್ಯವಾಗಿ ಇರ್ತಾರೆ, ಮಕ್ಕಳು ತಮ್ಮ ಮಾತನ್ನ ಕೇಳ್ತಾರೆ.
ಇದೇ ರೀತಿ ನಮ್ಮ ಕಾರ್ಯವೂ ಕೂಡ ಸಿದ್ಧಿ ಆಗ್ತಾ ಇರುತ್ತೆ. ಇದನ್ನ ಪ್ರತಿನಿತ್ಯ ಮಾಡ್ತಾ ಬರಬೇಕು. ಪ್ರತಿನಿತ್ಯ ಮಾಡೋದರಿಂದ ಇದರ ಫಲ ನಾವು ನೋಡಬಹುದಾಗಿದೆ. ಧನ್ಯವಾದಗಳು. ನಮಸ್ಕಾರ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.